Vishnu Padaya, Krishna Prastaya, Bhutale, Devate Bhakti Vedanta Kami, Iti Namene. Krishna Prastaya, Bhutale, Sarasati Deve Om Radhani Vatsarane Devi Saita Sandhavadi Vatsatya Desa Tarele Shri Krishna, Chaitanya, Pablo Nityananda, Shri Adoita Godadara Srinathara, Gauravatame. Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Salam, Bangalang, Hayate, Yatrivata, Mahan, Mande, Sri Gurum, Ninatarinam, Paramanandamadamam, Sri Chaitanya, Ishram, Hare Om, Tat Sat. To our respected His Holiness, Bhakti Prabhupada Swami, His Grace, Sri Bhattaji, Sri Rangam, all the leaders of the different Bangalore centers, and all the devotees. Hare Lord. Adarniya Bhakti Purushottam Maharaj, Mananiya Sri Bhattaji, Evam Sabhi Upasthit Bhaktagan. ಆದರಣೀಯ ಭಕ್ತಿ ಪುರುಷೋತ್ತಮ ಮಹಾರಾಜರವರು ಆಮೇಲೆ ಶ್ರೀ ಭಟ್ಟಜಿ ಮತ್ತು ಎಲ್ಲ ಇಸ್ಕಾನ್ನ ದಕ್ಷಿಣ ಭಾರತದ ಲೀಡರ್ಸ್ಗಳು There's two ways of calculating dates. Like when you're a new baby is born,
After the first year is all. तारीख गिनने के दो तरीके होते हैं. तारीखगळन्नु अंदरे दिनांकगळन्नु गुरुत्व येडु बगे इरुत्तवे. From zero birth to 1 year old is the first year. शून्य से एक वर्ष तक पहला साल कहा जाता है. शून्य दिन्द ಒಂದು ವರ್ಷದವರೆಗೆ ಮೊದಲನೆಯ ವರ್ಷ ಎಂದು ಹೇಳಲಾಗುತ್ತದೆ. So in one sense I completed my 49th year. ತೋ ಏಕ ತರಹಸೆ ಉಸ್ ಗಣನಾಕ್ಕೆ ಅನುಸಾರ ಮೇನೆ ಅಪ್ನೆ 49 ವರ್ಷ ಸನ್ಯಾಸಕ್ಕೆ ಪೂರೆ ಕರ್ ಲಿಯೆ ಹೈ. ಹಾಗೆ ನೋಡಿದರೆ ಆ ಒಂದು ಪ್ರಮಾಣದಿಂದ ನಾನು ನನ್ನ ಸನ್ಯಾಸದ 49 ವರ್ಷಗಳನ್ನು ಪೂರ್ಣಗೊಳಿಸಿದ್ದೇನೆ. So now this is my 50th year. ತೋ ಅಬ್ ಯಹ ಮೇರೆ ಸನ್ಯಾಸ ಕಾ 50ವಾ ಸಾಲ್ ಹೈ. ಆದ್ದರಿಂದ ಈಗ ನನ್ನದು ಇದು 50ನೇ ವರ್ಷವಾಗಿದೆ. First place in India of the 50th year is Bangalore. ಔರ್ ಪೂರೆ ಭಾರತವರ್ಷ ಮೇ ಮೇರೆ 50ವೀ ಸನ್ಯಾಸ ದೀಕ್ಷಾ ಕಾ ಮನಾನೆ ಕಾ ಬೆಂಗಳೂರ್ ಪಹಲಾ ಸ್ಥಾನ ಹೈ. ಸೊ ನನ್ನ 50ನೇ ವರ್ಷದ ಈ ಒಂದು ವಾರ್ಷಿಕ ಉತ್ಸವವನ್ನು ಆಚರಿಸುವ ಬೆಂಗಳೂರು ಮೊದಲನೆಯ ಒಂದು ಸ್ಥಳವಾಗಿದೆ. ಔರ್ ಅಗಲೆ ವರ್ಷ ರಾಧಾಷ್ಟಮಿ ಕೆ ಅವಸರ ಪರ 50ವೀ ವರ್ಷಗಾಂಠ ಪೂರ್ಣ ಹೋಗಿ. ಮುಂದಿನ ರಾಧಾಷ್ಟಮಿಯ ದಿವಸದಂದು ನನ್ನ 50 ವರ್ಷ ಪೂರ್ಣಗೊಳ್ಳುತ್ತದೆ. ಮೇರಿ 50ವೀ ಸನ್ಯಾಸ ದೀಕ್ಷಾ ಉತ್ಸವ ಸಮಾರೋಹ ಹೋಗಾ. ಅದು ನನ್ನ 50 ವರ್ಷದ ಸನ್ಯಾಸ ದೀಕ್ಷೆಯ ವಾರ್ಷಿಕೋತ್ಸವ ಎಂದು ಹೇಳಲಾಗುತ್ತದೆ. ಮೇ ಆಜ್ ಶ್ರೀಮದ್ ಭಾಗವತಂ ಮೇ ಪಡ್ ರಹಾ ಥಾ. ನಾನು ಇವತ್ತು ಶ್ರೀಮದ್ ಭಾಗವತದಲ್ಲಿ ಓದ್ತಾ ಇದ್ದೆ. ಫೋರ್ಥ್ ಸ್ವರ್ಣ ಇನ್ ದ ಫೋರ್ಥ್ ಸ್ವರ್ಣ ಚತುರ್ಥ ಸ್ಕಂದ ಮೇ ನಾಲ್ಕನೇ ಸ್ಕಂದದಲ್ಲಿ ಡೂಯಿಂಗ್ ಆಸ್ಟರಿಟೀಸ್ ಡೂಯಿಂಗ್ ಚಾರಿಟಿ ಡೂಯಿಂಗ್ ಗುಡ್ ಕರ್ಮಸ್ ದಾನ ದೇನ ತಪಸ್ಯಾ ಕರ್ನ ಔರ್ ಅಚ್ಛೆ ಕರ್ಮ ಕರ್ನ. ದಾನವನ್ನು ಮಾಡುವುದು, ತಪಸ್ಸನ್ನು ಮಾಡುವುದು, ಉತ್ತಮವಾದ ಕಾರ್ಯಗಳನ್ನು ಮಾಡುವುದು. ಸನ್ಯಾಸ ಲೇನ ಸನ್ಯಾಸವನ್ನು ತೆಗೆದುಕೊಳ್ಳುವುದು. ಆಲ್ ದೀಸ್ ಥಿಂಗ್ಸ್ ಮೇ ಬಿ ಇಂಪಾರ್ಟೆಂಟ್ ಫಾರ್ ಒನ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಕಿಸಿ ಬಿ ವ್ಯಕ್ತಿ ಕೆ ಆಧ್ಯಾತ್ಮಿಕ ಉನ್ನತಿ ಕೆ ಹಿಸಾಬ್ ಸೆ ಯೇ ಚೀಜೆ ಅಚ್ಚಿ ಹೋ ಸಕ್ತಿ ಹೈ. ಸೊ ಯಾವುದೇ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಗಾಗಿ ಈ ಎಲ್ಲ ಕಾರ್ಯಗಳು ಉತ್ತಮವೆನಿಸುತ್ತವೆ. ಬಟ್ ಇಫ್ ಒನ್ ಡಸ್ ನಾಟ್ ಅವೇಕನ್ ಅ ನ್ಯಾಚುರಲ್ ಅಫೆಕ್ಷನ್ ಅಂಡ್ ಲವ್ ಫಾರ್ ದಿ ಸುಪ್ರೀಮ್ ಲಾರ್ಡ್ ದೆನ್ ಎವ್ರಿಥಿಂಗ್ ಇಸ್ ಯೂಸ್ಲೆಸ್ ಯೂಸ್ಲೆಸ್. ಕಿಂತು ಯದಿ ಕೋಯಿ ಪರಮ ಭಗವಾನ್ ಕೆ ಲಿಯೆ ಸ್ವಾಭಾವಿಕ ಪ್ರೇಮ ವಿಕಸಿತ ನಹಿ ಕರ್ ಪಾತಾ ಹೈ ತೋ ಯಹ ಸಬ್ ಕುಚ್ ವ್ಯರ್ಥ ಹೈ ವ್ಯರ್ಥ ಹೈ. ಆದರೆ ಇವೆಲ್ಲವೂ ಪರಮ ಭಗವಂತನ ಬಗ್ಗೆ ತನ್ನ ಪ್ರೇಮವನ್ನು ಉದಯಿಸದಿದ್ದರೆ ಇದೆಲ್ಲವೂ ವ್ಯರ್ಥವಿದೆ ಇದೆಲ್ಲವೂ ವ್ಯರ್ಥವಿದೆ. So our real goal is to develop our natural affection and love for the Supreme Lord. ತೋ ಹಮಾರಾ ವಾಸ್ತವಿಕ ಉದ್ದೇಶ ಹೋನಾ ಚಾಹಿಯೆ ಪರಮ ಭಗವಾನ್ ಕೆ ಪ್ರತಿ ಹಮಾರಿ ಸ್ವಾಭಾವಿಕ ಪ್ರೇಮಮಯ ಭಕ್ತಿ ಕೋ ವಿಕಸಿತ ಕರ್ನೆ ಕಾ. ಆದ್ದರಿಂದ ಇದೆಲ್ಲದರ ಉದ್ದೇಶ ನಮ್ಮದಿರಬೇಕು, ನಮ್ಮ ಹೃದಯದಲ್ಲಿರುವ ಭಗವಂತನ ಬಗೆಯ ಸ್ವಾಭಾವಿಕ ಪ್ರೇಮವನ್ನು ಉದಯಿಸುವುದಕ್ಕಾಗಿರಬೇಕು. A long life, wealth, fame, happiness, and at the end of life, one can go back to the spiritual world. Chaturth Skand ke ant mein ye likha hua hai ki prasiddh bhakt rajaon ke vishay mein shravan karne se vyakti ko lambi umr prapt hoti hai, achha swasthya prapt hota hai, aur jeevan ke ant mein wo bhagwan shri hari ke dham wapas ja sakta hai. So chaturth sandhali helalagide mahan ಭಕ್ತರ ಒಂದು ಭಕ್ತರ ಬಗ್ಗೆ ಕೇಳುವುದರಿಂದ ಅತ್ಯಂತ ಉತ್ತಮವಾದ ಹೆಚ್ಚಿನ ಆಯುಷ್ಯ ಸಿಗ್ತದೆ,
ಆಮೇಲೆ ಐಶ್ವರ್ಯ ಸಿಗ್ತದೆ ಮತ್ತು ಕೊನೆಗೆ ಅವನು ಭಗವದ್ ಧಾಮಕ್ಕೆ ಹೊರಟು ಹೋಗುತ್ತಾನೆ. ಕಿಂತು ಫಿರ್ ಬಿ ಕೈ ಭಕ್ತ ಸೋಚತೆ ಹೇ ಮೇ ಕ್ಯೋ ಪಡು ಮೇರೆ ಪಾಸ್ ತೋ ಸಮಯ ಹಿ ನಹೀ ಹೈ. ಸೊ ಆದರೆ ಕೆಲವರು ವಿಚಾರ ಮಾಡುತ್ತಾರೆ, ನಾನೇಕೆ ಮಾಡಲಿ, ನನ್ನ ಹತ್ರ ಸಮಯವೇ ಇಲ್ಲ. ಆಪ್ ಮೇ ಸೆ ಕಿತನೆ ಭಕ್ತೋನೆ ಶ್ರೀಮದ್ ಭಾಗವತಂ ಕಾ ಚತುರ್ಥ ಸ್ಕಂದ ಪಡಾ ಹೈ. ತಾವು ತಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಶ್ರೀಮದ್ ಭಾಗವತದ ನಾಲ್ಕನೇ ಸ್ಕಂದವನ್ನು ಓದಿದ್ದೀರಿ? Thank you very much. ಧನ್ಯವಾದಗಳು. ಆಪ್ಕ ಬಹುತ್ ಬಹುತ್ ಧನ್ಯವಾದ. Most people that raised their hands. ಅಧಿಕತರ್ ಭಕ್ತೋನೆ ಅಪ್ನಾ ಹಾತ್ ಉಠಾಯಾ ಥಾ. ಸೊ ಎಷ್ಟೆಷ್ಟು ಜನ ಈಗ ಕೈ ಎತ್ತಿದ್ರಿ? We want you to get all the blessings of the Bhagavad Puran. ಹಮ್ ಶ್ರೀಮದ್ ಭಾಗವತ್ ಪುರಾಣ ಕಿ ಸಾರಾ ಆಶೀರ್ವಾದ ಲೇನಾ ಚಾಹತೆ ಹೈ. ಸೊ ನಾವು ಶ್ರೀಮದ್ ಭಾಗವತದ ಸಂಪೂರ್ಣ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಂತೇವೆ. In the fourth canto, there's the description of the Prachetas, the sons of King Bari, ಚತುರ್ಥ ಸ್ಕಂದ ಮೇ ಪ್ರಚೇತಾಓ ಕಾ ವರ್ಣನ್ ಆತಾ ಹೈ ಜೋ ಕಿ ಮಹಾರಾಜಾ ಪ್ರಾಚೀನ್ ಬಾರಿ ಕೆ ಪುತ್ರ ಥೆ. ಸೊ ಚತುರ್ಥ ಸ್ಕಂದದಲ್ಲಿ ಪ್ರಚೇತರ ಬಗ್ಗೆ ವರ್ಣನೆ ಬಂದಾಗ ಪ್ರಾಚೀನ ಭವಿಷ್ಯತ್ತಿನ ಮಕ್ಕಳಾದ ಪ್ರಚೇತರ ಬಗ್ಗೆ ವರ್ಣನೆ ಇದೆ. Prachetas are brothers and they work together meditating on Krishna and doing various sacrifices for the pleasure of Krishna. ಪ್ರಚೇತಾ ಜೊ ಆಪಸ್ ಮೇ ಭಾಯಿ ಥೆ ವೋ ಏಕ್ ಸಾಥ್ ಉನ್ಹೋನೆ ಮಿಲ್ಕರ್ ಭಗವಾನ್ ಕೆ ಲಿಯೆ ತಪಸ್ಯಾ ಕಿ ಯಜ್ಞ ಸಂಪನ್ನ ಕಿಯೆ ಔರ್ ಇಸ್ ತರಹ ಶ್ರೀ ಹರಿ ಕೋ ಪ್ರಸನ್ನ ಕರ್ನೆ ಕೆ ಉಪಾಯ ಕಿಯೆ. ಸೊ ಪ್ರಚೇತರು ಅಣ್ಣ ತಮ್ಮಂದಿರಾಗಿದ್ದರು, ಅನೇಕ ಯಜ್ಞಗಳನ್ನು ಯಾಗಾದಿಗಳನ್ನು ತಪಸ್ಸನ್ನು ಆಚರಿಸಿ ಭಗವಂತನನ್ನು ಸಂತುಷ್ಟಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದರು. ಸೊ ಲಾರ್ಡ್ ಶಿವಾ ಅಪಿಯರ್ಡ್ ಬಿಫೋರ್ ದೆಮ್ ಅಂಡ್ ಸೆಡ್ ಹಿ ವಾಸ್ ವೆರಿ ಹ್ಯಾಪಿ ದಟ್ ದೇ ವರ್ ಆಲ್ ದಿವೋಟೀಸ್ ಆಫ್ ದ ಸುಪ್ರೀಂ ಲಾರ್ಡ್. ತೊ ಪಹಲೆ ಭಗವಾನ್ ಶಿವ ಉನ್ಕೆ ಸಮಕ್ಷ ಪ್ರಸ್ತುತ ಹುವೆ ಔರ್ ಉನ್ಹೋನೆ ಕಹಾ ಕಿ ವೇ ಸಬ್ ಭಗವಾನ್ ಶಂಕರ್ ಬಹುತ್ ಪ್ರಸನ್ನ ಹೈ ಉನ್ಕಿ ಇಸ್ ಭಕ್ತಿ ಸೆ ಜೋ ವೋ ಏಕ್ ಸಾಥ್ ಮಿಲ್ಕರ್ ಕರ್ ರಹೆ ಹೈ. ಸೊ ಭಗವಾನ್ ಶಿವನು ಅಲ್ಲಿ ಪ್ರತ್ಯಕ್ಷನಾದ. ಆಮೇಲೆ ಅವರು ಹೇಳಿದರು, ನಾನೆಲ್ಲರೂ ನಿಮ್ಮ ಒಂದು ಈ ಯಜ್ಞ ಯಜ್ಞಾದಿಗಳಿಂದ ಪ್ರಸನ್ನನಾಗಿದ್ದೇನೆ ಎಂದು ಹೇಳಿದರು. He was very happy that they were cooperating together. ಭಗವಾನ್ ಶಂಕರ್ ಬಹುತ್ ಪ್ರಸನ್ನ ಥೆ ಕ್ಯೂಂಕಿ ಪ್ರಚೇತಾಸ್ ಏಕ್ ದೂಸರೆ ಕೆ ಪಾರಸ್ಪರಿಕ ಸಹಯೋಗ ಕೆ ಸಾಥ್ ಭಕ್ತಿ ಕರ್ ರಹೆ ಥೆ. ಸೊ ಈ ಎಲ್ಲ ಪ್ರಚೇತ ಅಣ್ಣ ತಮ್ಮಂದಿರು ಒಬ್ಬರು ಇನ್ನೊಬ್ಬರೊಂದಿಗೆ ಸಹಯೋಗದೊಂದಿಗೆ ಒಂದು ಈ ಭಕ್ತಿಯನ್ನ ಮಾಡ್ತಾ ಇದ್ರು. ಇದರಿಂದ ಭಗವಾನ್ ಶಂಕರ್ನು ಬಹಳ ಪ್ರಸನ್ನನಾಗಿದ್ದ. ಸೊ ಹಿ ಟಾಟ್ ದೆಮ್ ದ ಕೃಷ್ಣ ಮಂತ್ರ ದಟ್ ಹಿ ವಾಸ್ ಚಾಂಟಿಂಗ್. ಔರ್ ಫಿರ್ ಭಗವಾನ್ ಶಂಕರ್ ನೆ ಉನ್ಹೆ ಕೃಷ್ಣ ಮಂತ್ರ ದಿಯಾ ಜೋ ವೋ ಭಿ ಭಜತೆ ಹೈ. ಸೊ ಅವರಿಗೆ ಭಗವಾನ್ ಶಂಕರನು ಕೃಷ್ಣ ಮಂತ್ರವನ್ನು ನೀಡಿದ, ಅದನ್ನು ಅವರು ಭಜನೆ ಮಾಡುವುದಕ್ಕೆ ಪ್ರಾರಂಭಿಸಿದರು. ದೇಖಿಯೆ ಯದಿ ಆಪ್ ಭಗವಾನ್ ಶಂಕರ್ ಕೆ ಭಕ್ತ ಬಂತೆ ಹೈ ತೋ ಹೋ ಸಕ್ತಾ ಹೈ ನಹಿ ಭಿ ಹೋ ಸಕ್ತಾ ಹೈ ಕಿ ಆಪ್ ಪರಮ ಧಾಮ್ ಜಾ ಸಕೆ. ಸೊ ನೋಡಿ, ನೀವು ಭಗವಾನ್ ಶಂಕರನ ಭಕ್ತರಾಗಿದ್ದಾಗ ಆಗಬಹುದು, ಆಗಲಿಕ್ಕಿಲ್ಲ ನೀವು ಭಗವದ್ಧಾಮಕ್ಕೆ ಹೋಗುವುದು. But if you are the body of Krishna, you're automatically dear to Lord Shiva. ಲೇಕಿನ್ ಯದಿ ಆಪ್ ಭಗವಾನ್ ಶ್ರೀ ಕೃಷ್ಣ ಕೆ ಭಕ್ತ ಹೈ ತೋ ಆಪ್ಕೋ ಅಪ್ನೆ ಆಪ್ ಸಹಜ ರೂಪ ಸೆ ಭಗವಾನ್ ಶಂಕರ್ ಕಾ ದರ್ಶನ್ ಹೋ ಜಾಯೆಗಾ. ಸೊ ಆದರೆ ನೀವು ಭಗವಾನ್ ಕೃಷ್ಣನ ಭಕ್ತರಾಗಿದ್ದರೆ ತನ್ನಷ್ಟಕ್ಕೆ ತಾನೇ ಭಗವಾನ್ ಶಂಕರನ ದರ್ಶನವಾಗ್ಬಿಡ್ತದೆ. ಮಾಫಿ ಚಾಹುಂಗಾ, ಅನುವಾದ ಪಿಛಲೆ ವಾಕ್ಯ ಮೇ ತ್ರುಟಿ ಹೋ ಗೈ ಥಿ. ಯದಿ ಆಪ್ ಭಗವಾನ್ ಶಂಕರ್ ಕೆ ಕಿ ಭಕ್ತಿ ಕರ್ತೆ ಹೈ ತೋ ಆಪ್ ಭಗವಾನ್ ಕೃಷ್ಣ ಕಾ ದರ್ಶನ್ ನಹಿ ಕರ್ ಸಕ್ತೆ ಹೈ. ಕಿಂತು ಯದಿ ಆಪ್ ಭಗವಾನ್ ಕೃಷ್ಣ ಕಿ ಭಕ್ತಿ ಕರ್ತೆ ಹೈ ತೋ ಸಹಜ ರೂಪ ಸೆ ಭಗವಾನ್ ಶಂಕರ್ ಕಾ ಭಿ ದರ್ಶನ್ ಆಪ್ಕೋ ಹೋ ಜಾಯೆಗಾ. ಕ್ಷಮಿಸಿ, ನೀವು ಯಾವಾಗ ಕೃಷ್ಣನ ಭಕ್ತಿ ಮಾಡಿದಲ್ಲಿ ಸಹಜ ರೂಪದಿಂದ ನೀವು ಕೃಷ್ಣನ ದರ್ಶನವಾಗ್ಬಿಡ್ತದೆ. That being a devotee of Narayana, of Krishna, is very, very rare. So, this is a Gupta Sutra that Bhagavan Shri Narayan, Shri Hari, ka bhakt hona jo hai,
को बहुत 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 ही अधिक विलक्षण है सो ಅದರಿಂದ ಭಗವಾನ್ ಹರಿಯ ಭಕ್ತನಾಗುವುದು ಅತ್ಯಂತ ಅತ್ಯಂತ ವಿರಳವಾಗಿದೆ it's very difficult for ordinary people to see a great deva like Srila आम आदमी के लिए महादेव का दर्शन करना बहुत कठिन और दुर्लभ है सो ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಮಹಾದೇವನ ದರ್ಶನವನ್ನು ಪಡೆಯುವುದು ಅತ್ಯಂತ ದುರ್ಲಭ ಮತ್ತು ಕಠಿಣ ಇದೆ But he came his own to see the devotees of Krishna. लेकिन भगवान शंकर अपने प्रेम में आकर उनके समक्ष उपस्थित हो गए भगवान कृष्ण के भक्तों को देखने के लिए सो ಆದರೆ ಭಗವಾನ್ ಶಿವನು ಭಗವಾನ್ ಕೃಷ್ಣನ ಭಕ್ತರನ್ನು ನೋಡೋದಕ್ಕೆ ಸ್ವಯಂ ಅಲ್ಲಿಂದ ಅಲ್ಲಿ ಬಂದನು So I have given some goals. I like to see Bangalore made Krishna conscious city. तो मैंने कुछ उद्देश्य दिए हैं सभी भक्तों को मैं चाहूंगा कि बैंगलोर कृष्ण भावना भावित शहर बने ನಾನು ಕೆಲವು ಭಕ್ತರಿಗೆ ನಿರ್ದೇಶನ ನೀಡಿದ್ದೇನೆ ನಾನು ಮುಂದೆ ಈ ಬೆಂಗಳೂರನ್ನ ಒಂದು ಕೃಷ್ಣ ಭಕ್ತರ ಒಂದು ನಗರವನ್ನಾಗಿ ನೋಡೋದಕ್ಕೆ ಬಯಸುತ್ತೇನೆ I like to see a million lamps offered in the month of Damodar मैं ये चाहूंगा कि दामोदर के महीने में बहुत सारे दीपदान किए जाएं ನಾನು ಕೇಳುತ್ತೇನೆ ದಾಮೋದರ ಮಾಸದಲ್ಲಿ ಬಹಳಷ್ಟು ದೀಪದಾನಗಳನ್ನು ತಾವು ಮಾಡುವಂತಾಗಲಿ And many other things like distribution of Srila Prabhupada's books ಔರ್ ಅನ್ಯ ಭಿ ಕೈ ಚೀಜೇ ಜೈಸೆ ಶ್ರೀಲಾ ಪ್ರಭುಪಾದ್ ಕಿ ಪುಸ್ತಕೋಂ ಕಾ ವಿತರಣ ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಶ್ರೀಲಾ ಪ್ರಭುಪಾದರ ಪುಸ್ತಕಗಳನ್ನ ವಿಸ್ತರಣೆ ಮಾಡುವುದು ಎಲ್ಲರಿಗೂ ಕೊಡುವುದಕ್ಕಾಗಿ But these are all external लेकिन ये सभी चीजें जो हैं ये बाह्य हैं ಆದರೆ ಇವೆಲ್ಲವೂ ಬಾಹ್ಯವಾಗಿವೆ The real thing is that amongst the devotees as Bhakti Prasada Swami has mentioned there should be a loving attitude a love for Krishna a love for every devotee तो वो सब बाहरी है लेकिन मुख्य चीज ये है जैसा कि भक्ति पुरुषोत्तम स्वामी महाराज ने बताया कि भक्तों के बीच में अत्यधिक तीव्र प्रेम होना चाहिए ಅದೆಲ್ಲವೂ ಭಾಗ್ಯವಾಗಿದೆ ಆದರೆ ಶ್ರೀಲ ಭಕ್ತಿ ಪುರುಷೋತ್ತಮ ಸ್ವಾಮಿ ಅವರು ಹೇಳಿದ ಹಾಗೆ ನಮ್ಮ ಭಕ್ತರೊಂದಿಗಿನ ಒಂದು ಸಂಬಂಧ ಒಂದು ಪ್ರೀತಿಯ ಸಂಬಂಧ ಇರುವುದು ಅತಿ ಅವಶ್ಯಕವಾಗಿದೆ to have a cooperation and appreciation of every Vaishnava here in Bangalore and in the South India is very very important दक्षिण भारत में और बैंगलोर में और दक्षिण भारत में यह बहुत बहुत अधिक आवश्यक है कि सभी भक्त आपस में सहयोग करें और एक दूसरे का गुणगान भी करें ಬೆಂಗಳೂರಿನಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಎಲ್ಲ ಭಕ್ತರು ತಮ್ಮ ತಮ್ಮಲ್ಲಿ ಸಹಯೋಗವನ್ನು ಮಾಡುವುದು ಮತ್ತು ಒಬ್ಬರು ಮತ್ತೊಬ್ಬರ ಗುಣಗಾನವನ್ನು ಮಾಡುವುದು ಅವಶ್ಯಕತೆ ಇದೆ ಉನ್ನೆ प्रभुपाद से पूछा आपको कौन सी चीज सबसे अधिक खुश करती है सो ನಾನು ಶ್ರೀಲಾ ಪ್ರಭುಪಾದನ್ನ ಕೇಳಿದೆ ನಿಮಗೆ ಯಾವುದು ಅತ್ಯಂತ ಒಳ್ಳೆಯದು ಇಷ್ಟ ಎನಿಸುತ್ತದೆ he replied when you love krishna that will please me the most ಶ್ರೀಲಾ ಪ್ರಭುಪಾದ ने कहा जब आप कृष्ण से प्रेम करोगे तो वो मुझे बहुत अधिक प्रसन्न करेगा सो ಅವರು ಹೇಳಿದರು ನೀವು ಯಾವಾಗ ಕೃಷ್ಣನನ್ನು ಪ್ರೀತಿಸುತ್ತೀರಿ ಆಗ ನನಗೆ ಅದು ಬಹಳ ಇಷ್ಟ ಅನಿಸುತ್ತದೆ everything we should do for the pleasure of the personality of God so much please repeat everything we do should be for the supreme personality of God has pleasure हम जो भी कुछ करते हैं परम भगवान की प्रसन्नता के लिए ही करते हैं ನಾವು ಏನನ್ನೇ ಮಾಡುತ್ತೇವೆ ಅದು ಪರಮ ಭಗವಾನ ಕೃಷ್ಣನ ಪ್ರಸನ್ನತೆಗಾಗಿ ಮಾಡುತ್ತೇವೆ we don't want to do anything for any other reason किसी भी अन्य कारण से हम कोई अन्य सेवा नहीं करना चाहेंगे ಯಾವುದೇ ಬೇರೆ ಕಾರ್ಯದಿಂದ ನಾವು ಯಾವುದೇ ಬೇರೆ ಸೇವೆಯನ್ನ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ by this way everything is perfect इस तरह की सोच से सब कुछ ठीक हो जाएगा ಈ ಒಂದು ವಿಚಾರದಿಂದ ಪ್ರತಿಯೊಂದು ಸರಿಯಾಗುವುದು so we're very grateful that all the
Vaishnavas and Vaishnavis are helping to expand the Krishna consciousness. तो हम धन्यवाद देते हैं कि सभी वैष्णव और सभी वैष्णवियाँ एक दूसरे को सहयोग देकर कृष्ण भावना का प्रचार और प्रसार कर रहे हैं ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೆ ಎಲ್ಲ ವೈಷ್ಣವರು ಮತ್ತು ವೈಷ್ಣವರು ತಮ್ಮ ಸಹಯೋಗದೊಂದಿಗೆ ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮಾಡಬೇಕೆಂದು and as our brother ji has expressed andal she gave the order to chant the names of the lord aur jaisa ki hamare bhatt ji ne abhi bataya tha ki andal ne kaha tha ki hame bhagwan ke naam ka gayan karna chahiye so ihige shri bhatt ji avaru helidru andal avaru helidante navellaru bhagavantana naamada gayanavanna maadbekendu and we went to Srirangam and we saw the jeer there we chanted Hare Krishna jab hum Srirangam gaye the humne jab wahan darshan kiya to humne wahan par Hare Krishna mahamantra gaya so now yavaga Srirangam ge hogidevu avaga bhagavantana darshanavanna maadi navu alli Hare Krishna mantravannu haadidevu he said you are all representatives of Andal Devi aur fir unhone wahan par hame kaha कि आप वास्तविक रूप से श्री आंडाल के उत्तराधिकारी हैं उस परंपरा में आग और ಹೇಳಿದರು ನೀವು ನಿಜವಾಗಿಯೂ ಅಂಡಾಲ್ ಅವರ ವಾಸ್ತವಿಕವಾದ ಪರಂಪರೆಯಲ್ಲಿ ಇದ್ದೀರಿ ಎಂದು all the friends between Krishna and his name ಭಗವಾನ್ ಶ್ರೀ ಕೃಷ್ಣ ಮೇ ಔರ್ ಉನ್ಕೆ ನಾಮ ಮೇ ಕೋಯಿ ಭೇದ ನಹೀ ಹೈ ಶ್ರೀ ಕೃಷ್ಣ ಮತ್ತು ಶ್ರೀ ಕೃಷ್ಣನ ನಾಮದಲ್ಲಿ ಯಾವ ಅಂತರವೂ ಇಲ್ಲ So by chanting his name, we get his association. तो उनका नाम जप करने से हम उनका संग प्राप्त करते हैं. नाम अवन नाम अवन नो जप मारो दरिंदा अवन संग अवन नो पढ़ियुते वे. I personally saw how Prabhupada he would stay up every he'd get up every night at midnight and for 3 or 4 hours he would translate the Srimad Bhagavatam. मैंने देखा था कि किस तरह से श्रीला प्रभुपाद अर्धरात्रि में रात को 12 बजे उठकर 3 या 4 घंटे तक श्रीमद् भागवतम के तात्पर्य लिखते थे नानु नोडिद्देने रात्रि 1 घंटे के यद्दो श्रीला प्रभुपाद हेगे 3 घंटे अथवा 4 घंटे वरेगे आ श्रीमद् भागवतद तात्पर्यवन्नु बरियुत्तिद्दरु एंदु But we think how Hare Maharaj he gave his whole life So that the Srimad Bhagavatam will be given to you. और हम ये भी देख सकते हैं कि किस तरह से श्री परीक्षित महाराज ने अपने जीवन का पूरे जीवन का त्याग कर दिया ताकि श्रीमद् भागवतम हम सब तक पहुंच सके ಇದನ್ನು ನೋಡುತ್ತೇವೆ ನಾವು ಪರೀಕ್ಷಿತ ಮಹಾರಾಜರು ಹೇಗೆ ತಮ್ಮ ಸಂಪೂರ್ಣ ಜೀವನವನ್ನು ತ್ಯಾಗ ಮಾಡಿ ಶ್ರೀಮದ್ ಭಾಗವತವನ್ನು ನಿಮಗೆ ಕೊಡುವುದರಲ್ಲಿ ನಿಮಗೆ ಕೊಡುವುದನ್ನು ಕೊಟ್ಟಿದ್ದಾರೆ For 7 days and 7 nights, he sat by the sacred river and listened to Sukadeva Swami. सात दिन और सात रात तक वह एक शुद्ध नदी के किनारे बैठकर शुकदेव महाराज से भागवतम सुनते रहे. So, 7 रात्रि मत्तु 7 हगलो शुकदेव गोस्वामी वाले बड़ी के कुलित कोण्डो श्रीमद् भागवतवन्नु आलेसिदरु. If we go one day, one meal without prasad, it's a very big thing. यदि हम एक दिन में एक बार भी प्रसाद नहीं पाएं, तो ये बहुत बड़ी तपस्या हो जाती है. So, ना वो वंदु दिवसो, वंदु बारियो प्रसाद वन्न तेकितु कोड़ दितरे, अदो वंदु दोड़्ड तपस्या की बुड़ता दे. The 10th candle or the 12th candle, maybe 5 or 6 days already gone by. 10वें स्कंद या 12वें स्कंद में शायद 5 या 6 दिन पूर्ण हो चुके थे सो आवाग 10वें स्कंदद ಕೆಲವು ಅಧ್ಯಾಯಗಳು ಪೂರ್ಣವಾಗಿತ್ತು what would we do हम अगर होते तो क्या करते ನಾವು ಇದ್ದರೆ ಏನು ಮಾಡುತ್ತಿದ್ದೆವು ಅಂತ ಸಂದರ್ಭದಲ್ಲಿ हम ये कहते पानी पानी खाना कृपा करके कुछ तो दो ನಾವು ಶ್ರೀಲ ಪ್ರಭುಪಾದ ಏನಾದರೂ ಕೃಪೆ ಮಾಡಿ ಏನಾದರೂ ಮಾಡಿ ಎಂದು ಹೇಳುತ್ತಿದ್ದೆವು
ಪರೀಕ್ಷಿತ್ ಮಹಾರಾಜ್ ನೆ ಕಹಾ ರುಕಿಯೆ ಮತ್ ಬೋಲ್ತೆ ರಹಿಯೇ ಬೋಲ್ತೆ ರಹಿಯೇ. ಸೊ ಆದರೆ ಪರೀಕ್ಷಿತ ಮಹಾರಾಜ್ ಇಲ್ಲ ನೀವು ಹೇಳುತ್ತೀರಿ ಹೇಳುತ್ತೀರಿ ಅಂತ ಹೇಳಿದ್ರು. ಮುಜೆ ಬತಾಯಿಯೆ ಕಿ ಕ್ಯಾ ಮೇರೆ ಪ್ರಿಯ ಸುಂದರ ಭಗವಾನ್ ಶ್ರೀ ಕೃಷ್ಣ ನೆ ಫಿರ್ ಕಿಯಾ ಮುಜೆ ಔರ್ ಬತಾಯಿಯೆ ಔರ್ ಬತಾಯಿಯೆ. ನನಗೆ ಇನ್ನೂ ಹೇಳಿರಿ ಇನ್ನೂ ಹೇಳಿರಿ ಶ್ರೀ ಕೃಷ್ಣ ಮುಂದೆ ಯಾವ ಯಾವ ಲೀಲೆಗಳನ್ನ ಮಾಡಿದ ಅನ್ನೋದನ್ನ. Like this, the last 7 days of his life, day and night, he listened to Sukhdev Goswami speak the Srimad Bhagavatam. So, is tarah se, jeevan ke antim 7 din aur 7 raat tak, Parikshit Maharaj ne Sukhdev Goswami ke mukh se Srimad Bhagavatam ko suna. ಈ ರೀತಿಯಾಗಿ ಏಳು ಹಗಲು ಏಳು ರಾತ್ರಿ ಜೀವನದ ಅಂತ್ಯ ಕ್ಷಣವರೆಗೆ ಶುಕದೇವ ಗೋಸ್ವಾಮಿ ಅವರಿಂದ ಶ್ರೀಮದ್ ಭಾಗವತವನ್ನು ಆಲಿಸಿದರು. He had called all the great sages and asked them what should one do who only had 7 days to live. उन्होंने सभी संतों को आमंत्रित करकर उनसे पूछा था कि व्यक्ति को क्या करना चाहिए जब उसके जीवन में सिर्फ 7 ही दिन शेष हों. ಅವರು ಎಲ್ಲ ಸಂತರನ್ನು ಕರೆದು ಈ ಒಂದು ವಿಷಯದ ಬಗ್ಗೆ ಕೇಳಿದರು. ಒಬ್ಬ ವ್ಯಕ್ತಿ ಮರಣಾಂತಕದಲ್ಲಿದ್ದಾನೆ, ಅವನು ಯಾವ ಒಂದು ಉತ್ತಮವಾದ ಕರ್ತವ್ಯವನ್ನು ಮಾಡಬೇಕು ಎಂದು. ಕರ್ಮಯೋಗೀಸ್, ಜ್ಞಾನಯೋಗೀಸ್, ಅಷ್ಟಾಂಗ ಯೋಗೀಸ್, ಎವ್ರಿವನ್ ಸೆಡ್ 7 days, not enough time. तो उस समय पर कुछ कर्मयोगी भक्त कर्मयोगी थे, कुछ ज्ञान योगी थे, कुछ सांख्य योगी थे और उन्होंने कहा 7 दिन, 7 दिन तो पर्याप्त नहीं है. ಆ ಸಾಧು ಸಂತರಲ್ಲಿ ಕೆಲವರು ಕರ್ಮಯೋಗಿಗಳಾಗಿದ್ದರು, ಕೆಲವರು ಜ್ಞಾನಯೋಗಿಗಳಾದರು. ಅವರೆಲ್ಲ ಹೇಳಿದ್ರು 7 ದಿವಸ ಸಾಕಾಗುವುದಿಲ್ಲ ಎಂದು. ಪರಂತು ಜಬ್ ಶುಕದೇವ್ ಗೋಸ್ವಾಮಿ ಪಧಾರೆ ತೋ ಉನ್ಹೋನೆ ಕಹಾ 7 ದಿನ ಬಹುತ್ ಸಮಯ ಹೈ. ಸೊ ಆದರೆ ಶುಕದೇವ್ ಗೋಸ್ವಾಮಿ ಅವರು ಹೇಳಿದ್ರು 7 ದಿವಸ ಓಹೋ ಸಾಕಷ್ಟಿದೆ. By bhakti yoga in 1 minute, in 1 moment, you can achieve all perfection. Bhakti yoga ke madhyam se 1 minute mein, 1 kshan mein, aap jeevan ki param siddhi prapt kar sakte hain. Hari Bol! Hari Bol! Bhakti yoga da madhyam adinda, 1 kshan dalli niu jeevan da paripunati anna padayabodu. We want you to achieve this success. मैं चाहता हूं कि आप सबको यह सफलता प्राप्त हो. ನಾನು ನಾನು ಇಚ್ಛಿಸುತ್ತೇನೆ ತಮ್ಮೆಲ್ಲರಿಗೂ ಈ ಸಫಲತೆ ಸಿಗಲಿ ಎಂದು. By bhakti yoga, you need a peaceful, comfortable life, but you should keep Krishna in the center. भक्ति योग के माध्यम से आप एक आरामदायक और शांतिपूर्वक जीवन जी सकते हैं, ಕಿಂತು ಆಪ್ಕೋ ಕೃಷ್ಣ ಕೋ ಕೇಂದ್ರ ಬಿಂದು ಬನಾಕರ್ ರಖನಾ ಹೋಗಾ. ನೀವು ಕೃಷ್ಣನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಭಕ್ತಿ ಯೋಗವನ್ನು ಆಚರಿಸಿದರೆ ಈ ಸಫಲತೆಯನ್ನು ಪಡೆಯಬಹುದು. ಲಾರ್ಡ್ ಚೈತನ್ಯ ಆಚಾರ್ಯ ಸಾಂಗ್ ಕಿ ಹೇ ಠಾಕೋ ಬೋಲೇ ಠಾಕೋ ಸದಾ ಬೋಲೇ ಠಾಕೋ. ಚೈತನ್ಯ ಮಹಾಪ್ರಭು ನೆ ಕಹಾ ಕಿ ಗ್ರಹೇ ಠಾಕೋ ಬನೇ ಠಾಕೋ ಸದಾ ಹರಿ ಬೋಲೇ ಠಾಕೋ. ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದರು ಗ್ರಹೇ ಠಾಕೋ ವನೇ ಠಾಕೋ ಸದಾ ಹರಿ ಬೋಲೆ ಡಾಕೋ ಎಂದು. ಚಾಹೆ ಆಪ್ ಗೃಹಸ್ಥ ಹೋ ಚಾಹೆ ಆಪ್ ಸನ್ಯಾಸಿ ಹೋ ಯಾ ಕೋಯಿ ಮಾಯನೆ ನಹಿ ರಖತಾ ಹೈ. ಆಪ್ ಜಿಸ್ ಭಿ ಜೀವನ್ ಕಿ ಸ್ಥಿತಿ ಮೇ ಹೈ ಹರೆ ಕೃಷ್ಣ ಮಹಾಮಂತ್ರ ಜಪಿಯೆ ಔರ್ ಜೀವನ್ ಕಿ ಪರಮ ಸಿದ್ಧಿ ಪ್ರಾಪ್ತ ಕೀಜಿಯೆ. ನೀವು ಗೃಹಸ್ಥರಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ, ನೀವು ಕೃಷ್ಣ ಭಕ್ತಿಯನ್ನು ಮಾಡಿ ತಮ್ಮ ಜೀವನದ ಪರಿಪೂರ್ಣೆಯನ್ನು ಪಡೆಯಬಹುದು. ಸೊ ದಿಸ್ ವಾಸ್ ದಿ ಸ್ಪೆಷಲ್ ಡಿಸ್ಪೆನ್ಸೇಷನ್ ಆಫ್ ಗೌರಾಂಗ ಮಹಾಪ್ರಭು. ತೋ ಯಹ ವಿಶೇಷ ಆದೇಶ ಹೈ ಶ್ರೀಮನ್ ಗೌರಾಂಗ ಮಹಾಪ್ರಭು ಕಾ. ಇದು ಶ್ರೀ ಗೌರಾಂಗ ಮಹಾಪ್ರಭುಗಳ ವಿಶೇಷ ಆದೇಶವಿದೆ. Bhakti Vedanta Swami Prabhupada brought this message around the world. Or His Divine Grace Abhay Charanaravind Bhakti Vedanta Swami Srila Prabhupada ne is Gauranga Mahaprabhu ke sandesh ko pure vishv tak pahunchaya. So Param Pooja Srila Bhakti Abhay Charanaravind Bhakti Vedanta Swami Srila Prabhupada ro ee vandu Gauranga Mahaprabhu gala sandeshavannu sampurna jagatinadyanta vistarisiddare.
every one of you has the potential to achieve the perfection of human life, going back home, back to God. आप सभी में वह शक्ति है जिससे आप परम भगवान के घर यानी कि अपने घर वापस लौट सकते हैं सो ತಮ್ಮೆಲ್ಲರಲ್ಲಿ ಈ ಒಂದು ಶಕ್ತಿ ಇದೆ ತಾವೆಲ್ಲರೂ ಭಗವದ್ ಧಾಮಕ್ಕೆ ಮರಳಿ ಹೋಗೋದು ಸಾಧ್ಯವಿದೆ This the most people who have devotion to Krishna they're naturally Krishna He finds them very dear. जिस भी व्यक्ति में भगवान कृष्ण के प्रति प्रेम होता है कृष्ण भी उसे बहुत अधिक प्रेम करते हैं सो यारिगे कृष्णन प्रति प्रेमविदे अंतवरन्नो भगवंत कृष्णनो अत्यंत प्रीतियन्न मारताने Just like on the halfway between here and Mysore, there's the sacred city of Malkote. मैसूर के पास में एक पतित परम पावन नगरी मेलकोटे है सो मैसूर के समीप ಒಂದು ಅತ್ಯಂತ ಪವಿತ್ರ ನಗರಿ ಮೇಲುಕೋಟೆ ಇದೆ there's a yoga narsimha temple with a bhakta prahlad और वहां पर योग नरसिंह मंदिर है भक्त प्रहलाद के साथ में सो ಅಲ್ಲಿ ಒಂದು ಯೋಗ ನರಸಿಂಹ ದೇವಸ್ಥಾನ ಇದೆ ಭಕ್ತ ಪ್ರಹ್ಲಾದನ ಒಂದಿಗೆ we hear how Narasimhadev, he was teaching Prahlad how to meditate. That's why he has the form of Yoga Narasimha. So we saw there how the Bhagavan Narasimhadev Prahlad Maharaj ko Bhagavan par dhyan lagana sikha rahe hain, aur isiliye us vigraha ka naam Yoga Narasimhadev hai. So ali naavu nodutteve hege Prahlad Maharajanige Bhagavan Narasimhadevanu ಮನಸ್ಸನ್ನು ಧ್ಯಾನವನ್ನು ಕೇಂದ್ರೀಕರಿಸುವುದರನ್ನು ಕಲಿಸುತ್ತಾನೆ ಅದಕ್ಕೆ ಯೋಗ ನರಸಿಂಹ ಎನ್ನುವ ದೇವಸ್ಥಾನದ ಹೆಸರಿದೆ So the Lord, He will be with you always if you have love and devotion for Him. ಭಗವಾನ್ ಸದೈವ ಆಪ್ಕೆ ಸಾಥ್ ರಹೆಂಗೆ ಯದಿ ಆಪ್ಕೆ ಹೃದಯ ಮೇ ಭಗವಾನ್ ಕೆ ಪ್ರತಿ ಪ್ರೇಮ ಔರ್ ಭಕ್ತಿ ಹೈ ಸೊ ಭಗವಂತ ನಿಮ್ಮೊಂದಿಗೆ ಸದಾ ಇರುತ್ತಾನೆ ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಭಗವಂತನ ಪ್ರತಿ ಪ್ರೇಮ ಅಥವಾ ಭಕ್ತಿ ಇದ್ದರೆ Some of the great kings, they were actually Akinchana because they took everything as Krishna's Bhagavan's property. कई ऐसे राजा हुए जो नाम के तो राजा थे किंतु वे अकिंचन थे क्योंकि उनके पास जो भी कुछ था वे उसे भगवान श्री कृष्ण की संपत्ति मानते थे ಇತಿಹಾಸದಲ್ಲಿ ಬಹಳಷ್ಟು ರಾಜರಿದ್ದರು ಅವರು ದೊಡ್ಡ ದೊಡ್ಡ ರಾಜರಾಗಿದ್ದರೂ ಕೂಡ ಅವರು ಅಕಿಂಚನರಾಗಿದ್ದರು ಅಂತಂದರೆ ತಮ್ಮಲ್ಲಿದ್ದುದು ಎಲ್ಲವನ್ನು ಭಗವಂತನ ಸೇವೆಗೆ ಉಪಯೋಗಿಸುತ್ತಿದ್ದರು ಲೇಕಿನ್ ಯದಿ ಕೋಯಿ ರಾಜಾ ಹೈ ಜಿಸೆ ಅಪ್ನೆ ವಂಶ ಪರ್ अपने धन पर अपने वैभव पर अत्यधिक घमंड है तो वह भगवान को भक्तिमय भावना से पुकार नहीं सकता सो ಯಾರಾದರೂ ಒಬ್ಬರು ರಾಜರಿದ್ದರೆ ಅವರಿಗೆ ತಮ್ಮ ವಂಶದ ಮೇಲೆ ತಮ್ಮ ಐಶ್ವರ್ಯದ ಮೇಲೆ ತಮ್ಮ ಒಂದು ಅಧಿಕಾರದ ಮೇಲೆ ಆಸೆ ಇದ್ದರೆ ಅಂತಹ ವ್ಯಕ್ತಿಯು ಭಗವಂತನನ್ನ ಅತ್ಯಂತ ಪ್ರೇಮಪೂರ್ವಕ ಧ್ವನಿಯಿಂದ ಕೂಗಲಾರ तो हमें यह ध्यान रखना चाहिए कि हमारे पास जो भी कुछ है वो भगवान श्री कृष्ण की कृपा है सो ನಾವು ತಿಳಿದುಕೊಳ್ಳಬೇಕು ನಮ್ಮತ್ರ ಏನಿದೆ ಅದೆಲ್ಲವೂ ಭಗವಂತನ ಕೃಪೆಯಿಂದ ಮಾತ್ರ ಇರುತ್ತದೆ Those who are taking initiation giving themselves to Krishna in devotion तो वे जो आज दीक्षा लेने जा रहे हैं उन्हें यह ध्यान रखना है और समझना है कि वो आज अपने आप को भगवान श्री कृष्ण को सौंपने जा रहे हैं सो ಇವತ್ತು ಯಾರು ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಾವೆಲ್ಲರೂ ತಿಳಿದುಕೊಳ್ಳಬೇಕು ತಾವು ಭಗವಂತನಿಗೆ ತಮ್ಮನ್ನು ತಾಮ ಸಮರ್ಪಿಸುವುದಕ್ಕೆ ಹೋಗುತ್ತಿದ್ದೀರಿ ಎಂದು After I took initiation, I stepped on a nail and my foot
got infected. जब मैंने दीक्षा ली थी उस समय पर मेरा नाखून में चोट लग गई थी और उससे फिर इन्फेक्शन हो गया था सो ನಾನು ಯಾವಾಗ ದೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದೆ ಆಗ ನನ್ನ ಕಾಲಿನ ಬೆರಳಿನಲ್ಲಿ ಪೆಟ್ಟಾಗಿತ್ತು ಮತ್ತು ಅದು ತುಂಬಾ ನೋವಿನಿಂದ ಕೂಡಿತ್ತು somehow Prabhupada heard it and he wrote me a letter you are giving your body to Krishna it's Krishna's property You should take care of it. कुछ ऐसा हुआ कि श्रीला प्रभुपाद को इस बारे में पता चल गया और उन्होंने मुझे पत्र लिखा कि तुम्हारा शरीर कृष्ण की संपत्ति है और तुम्हें इसे बहुत ध्यान से खर्च करना चाहिए सो हेगो श्रीला प्रभुपादरिगे ई विषय गोत्तायितु अवरु ननगे पत्रवन्न बरेदरु ई शरीरवन्न नीनु कृष्णनिगे समर्पिसिद्दि आदरिंद ई शरीरवन्न अत्यंत जागरूकतेयिंद नोडिकोळ्ळबेकु एंदु सो Taking shelter is a practice stage before initiation. जो शरण लेना जो है वह अभ्यास का समय है दीक्षा के पूर्व सो आश्रय ತೆಗೆದುಕೊಳ್ಳುವುದು ದೀಕ್ಷೆಯನ್ನು ತೆಗೆದುಕೊಳ್ಳುವುದ ಮೊದಲಿನ ಒಂದು ತಯಾರಿ ಆಗಿದೆ One practices everything that one would do to be initiated. इस दौरान वो सभी चीजें व्यक्ति को करनी चाहिए जो दीक्षा के लिए आवश्यक हैं। सो इंत संदर्भ दीक्षित भक्त नियम पाल दीक्ष तेजिंता मोदी सो यू कैन सी इफ यू कैन डू इट इस तरह से आप ये देख सकते हैं कि क्या आप दीक्षा ले पाएंगे या नहीं ले पाएंगे ಅವಾಗ ನೀವು ನೋಡಬಹುದು ನಾನು ದೀಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೋ ಅಥವಾ ಇಲ್ಲವೋ ಎನ್ನುವುದು And then the aspirants aspire to come to the stage of taking shelter. और जो आकांक्षी हैं वो इस तरह से देखकर उस स्तर पर आते हैं जहां वो शरण ले सकते हैं सो ಯಾರು ಆಕಾಂಕ್ಷಿಗಳಾಗಿದ್ದೀರಿ ಅವರು ಈ ಒಂದು ಸ್ತರವನ್ನು ನೋಡಿ ತಯಾರಿ ನಡೆಸುತ್ತಾರೆ ಹೇಗೆ ನಾನು ಆಶ್ರಯದ ಸ್ತರಕ್ಕೆ ಬರಬಹುದು ಎಂದು They want the blessings and help from the advanced devotees and the guru to make their advance. और फिर उन्हें गुरु और उनके जो समूह के अध्यक्ष भक्त या वरिष्ठ वैष्णव हैं उनके आशीर्वाद की आवश्यकता होती है आगे बढ़ने के लिए ಅವರಿಗೆ ವರಿಷ್ಠ ಭಕ್ತರ ಆಶೀರ್ವಾದದ ಅವಶ್ಯಕತೆ ಇರುತ್ತದೆ ಭಕ್ತಿಯಲ್ಲಿ ಮುಂದೆ ಬರುವುದಕ್ಕೆ So I thank you all again for coming here. And we hope that you all develop your natural love and affection. तो मैं आप सभी को धन्यवाद देता हूँ और मैं ये आशा करता हूँ कि आप सभी अपनी स्वाभाविक प्रेममयी भक्ति को जागृत और विकसित करेंगे कृष्ण के प्रति ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ನಾನು ಇಚ್ಛಿಸುತ್ತೇನೆ ತಾವೆಲ್ಲರೂ ತಮ್ಮ ಸ್ವಾಭಾವಿಕ ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸಿಕೊಳ್ಳಿ ಎಂದು तो प्रचेतास जिस तरह से थे भाई थे बहनें थी उनके चचेरे ममेरे भाई बहन थे और किस तरह उन सब ने आपसी सहयोग से भगवान को प्रसन्न किया हमें भी उसी तरह आपस में सहयोग करके शिला प्रभुपाद और निताई गौर को प्रसन्न करना चाहिए हेगे प्रचेतरु तम्म अण्ण तम्म अक्क तंगी अथवा अक्कंदरु ಎಲ್ಲ ಸಂಬಂಧಿಕರನ್ನು ಕೂಡ ಕೃಷ್ಣ ಸಹಯೋಗವನ್ನ ಮಾಡಿಕೊಂಡು ಕೃಷ್ಣ ಪ್ರೇಮವನ್ನ ಉದಯಿಸಿಕೊಂಡು ಭಗವದ್ಧಾಮಕ್ಕೆ ತೆರಳಿದರು ಅದೇ ರೀತಿ ನಾವೆಲ್ಲರೂ ಕೂಡ ಸೇರಿ ಸಹಯೋಗದೊಂದಿಗೆ ಶ್ರೀಲ ಪ್ರಭುಪಾದರನ್ನ ಗೌರ್ನಿತಾಯರನ್ನ ಪ್ರಸನ್ನಗೊಳಿಸಬೇಕು ನಾಮ ಜಪಿಯೇ ಗಾಯಿಯೇ ನಾಚಿಯೇ ಆನಂದ ಪೂರ್ವಕ ನಾಮ ಜಪವನ್ನ ಮಾಡಿ ಹಾಡಿ ಮತ್ತು ಆನಂದ ಪೂರ್ವಕವಾಗಿ ನರ್ತನವನ್ನು ಮಾಡಿ ಹರಿ ಹರಿ ಓ ಹರಿ ಓ ಸೋ ಆಲ್ ಎಂಡ್ ಹಿಯರ್ ಮೈ ಯಹಿ ಪರ್ ವಾಣಿ ಕೋ ವಿರಾಮ ದೇತಾ ಹೂ ನಾನು ಇಲ್ಲಿಗೆ ನನ್ನ ವಾಣಿಯನ್ನು ಪೂರ್ಣಗೊಳಿಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು
Jaya.